ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಾರಿಗೆ ಇಲಾಖೆಯು ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಗೆ ನಿಯಮಗಳನ್ನು ಜಾರಿಗೊಳಿಸುತ್ತಿದೆ ಯಾರಾದರೂ ಈ ನಿಯಮಗಳನ್ನು ಪಾಲಿಸದಿದ್ದರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಮತ್ತು ಟಿಒನಿಂದ ಒಂದು ಲಕ್ಷ ದಂಡವನ್ನು ವಿಧಿಸಲಾಗುತ್ತದೆ ಇದರಿಂದ ಜನರು ವಾಹನಗಳಲ್ಲಿ ಸಂಚರಿಸುವಾಗ ಯಾವುದೇ ರೀತಿಯ ಪ್ರಾಣ ಮತ್ತು ಆಸ್ತಿ ಸಮಸ್ಯೆ ಎದುರಿಸಬೇಕಾಗಿಲ್ಲ ಇದಕ್ಕಾಗಿ ಇಲಾಖೆಯಿಂದ ಜನರ ಅನುಕೂಲ ಮತ್ತು ಸುರಕ್ಷತೆಗೆ ಸಂಬಂಧಿಸಿದ ಹೊಸ ನಿಯಮಗಳನ್ನು ಮಾಡಲಾಗಿದೆ ಹಾಗಾದರೆ ಆ ನಿಯಮಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಒ ಚಲನ್ ಹೊಸ ನವೀಕರಣ ಎರಡ್ ಸಾವಿರದ ಇಪ್ಪತ್ತ್ ಮೂರು ದೇಶದಲ್ಲಿ ಅನೇಕ ಹೊಸ ನಿಯಮಗಳನ್ನು ಮಾಡಲಾಗ್ತಿದೆ ಎಂದು ನಾವು ನಿಮಗೆ ತಿಳಿಸುತ್ತೇವೆ ಇಂತಹ ಪರಿಸ್ಥಿತಿಯಲ್ಲಿ ಒ ಇಲಾಖೆಯಿಂದ ವಾಹನಗಳಿಗೆ ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಈ ನಿಯಮಗಳನ್ನು ಕಾರುಗಳು ಮತ್ತು ಮೋಟಾರ್ ಸೈಕಲ್ಗಳಿಗೆ ಅನ್ವಯಿಸಲಾಗಿದೆ ನೀವು ಕೂಡ ಕಾರು ಖರೀದಿಸಲು ಯೋಚ ಯೋಚಿಸುತ್ತಿದ್ದರೆ ಈಗ ಹೊಸ ನಿಯಮಗಳ ಅಡಿಯಲ್ಲಿ ನಿಮ್ಮ ವಾಹನದಲ್ಲಿ ಎಲ್ಲ ಕಡ್ಡಾಯ ವೈಶಿಷ್ಟ್ಯಗಳನ್ನು ಹೊಂದಿರುವುದು ಬಹಳ ಮುಖ್ಯ ಉದಾಹರಣೆಗೆ ನಿಮ್ಮ ಕಾರಿನ ಹಿಂದಿನ ಸೀಟಿನಲ್ಲಿ ಸೀಟ್ ಬೆಲ್ಟ್ಗಳನ್ನು ಹೊಂದಿರುವುದನ್ನು ಕಡ್ಡಾಯಗೊಳಿಸಲಾಗಿದೆ ಮತ್ತು ಕಾರ್ನಲ್ಲಿ ಸೀಟ್ನಲ್ಲಿ ಮಕ್ಕಳಿಗೆ ಸೀಟ್ ಗಾತ್ರ ಇರಬೇಕು ನೀವು ವಾಹನವನ್ನು ತೆಗೆದುಕೊಳ್ಳುತ್ತಿದ್ದರೆ ನೀವು ಕಂಪನಿ ಅಥವಾ ಡೀಲರ್ಗೆ ದೂರು ನೀಡಬಹುದು ನೀವು ಈ ನಿಯಮಗಳನ್ನು ಅನುಸರಿಸಿದರೆ ನೀವು ದಂಡವನ್ನು ತಪ್ಪಿಸಬಹುದು ಆರ್ಟಿಒ ಚಲನ್ ಇತ್ತೀಚಿನ ನಿಯಮಗಳು ದ್ವಿಚಕ್ರ ವಾಹನಗಳಿಗೂ ಈ ನಿಯಮ ಅನ್ವಯವಾಗುವಂತೆ ಮಾಡಲಾಗಿದೆ ಮಕ್ಕಳನ್ನು ದ್ವಿಚಕ್ರ ವಾಹನದಲ್ಲಿ ಕೂರಿಸಿದರೆ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಸಾರಿಗೆ ಇಲಾಖೆ ನಿಯಮಗಳನ್ನು ಜಾರಿಗೆ ತಂದಿದೆ ನಿಯಮಗಳ ಪ್ರಕಾರ ನಾಲ್ಕು ವರ್ಷದ ಮಗು ಮೋಟಾರ್ ಸೈಕಲ್ ಓಡಿಸುವ ಮೊದಲು ವಾಹನಕ್ಕೆ ಸುರಕ್ಷತಾ ಹಾರ್ನ್ ಮತ್ತು ವಾಟರ್ ಪ್ರೂಫ್ ಕುಶನ್ ಕಡ್ಡಾಯವಾಗಿದೆ ಅಲ್ಲದೆ ಸುರಕ್ಷತೆಗಾಗಿ ಮಗುವನ್ನು ಸರಂಜಾಮು ಜೊತೆ ಕಟ್ಟುವುದು ಅವಶ್ಯಕ ನೀವು ಈ ನಿಯಮಗಳನ್ನು ಅನುಸರಿಸಿದರೆ ನೀವು ದಂಡವನ್ನು ತಪ್ಪಿಸಬಹುದು ಮತ್ತು ನಿಮ್ಮ ಮತ್ತು ನಿಮ್ಮ ಜನರು ಮತ್ತು ನಿಮ್ಮ ಮಕ್ಕಳ ಸುರಕ್ಷತೆಯು ತುಂಬ ಮುಖ್ಯವಾಗಿದೆ ನೀವು ನಿಯಮಗಳನ್ನು ಅನುಸರಿಸದಿದ್ದರೆ ನಿಮ್ಮ ಚಲನನ್ನು ಕಡಿತಗೊಳಿಸಬಹುದು ಇದು ಮೊದಲು ಹತ್ತು ಸಾವಿರ ರೂಪಾಯಿತ್ತು ಅದನ್ನು ಈಗ ಒಂದು ಲಕ್ಷಕ್ಕೆ ಏರಿಸಲಾಗಿದೆ